ನೋಡಿದ ಕನ್ನಡ ಏನು ಸರ್, ನಳಿನ್ ಕುಮಾರ್ ಕಟೀಲ್ ಅವರು ನಿನ್ನೊಂದು ಆರೋಪ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಸಿದ್ದರಾಮಯ್ಯನೇ ಕಾರಣ ಅಂತ ಹೇಳಿದ್ದಾರೆ. ನನಗೆ ಅವನಿಗೆ ಕನಿಷ್ಠ ಜ್ಞಾನನೂ ಇದ್ದ ಕಾಣಿಸೋದು ಅಂತ ಕಾಣಿಸಿದ್ರು. ಕನಿಷ್ಠ ಜ್ಞಾನನೂ ಇರೋದಿಲ್ಲ, ದುರುದ್ದೇಶದಿಂದ ಹೇಳಿದ್ದಾರೆ ಮಾತು ಅವರು. ಐಟಿ, ಇನ್ಕಮ್ ಟ್ಯಾಕ್ಸು, ಇ ಡಿ ಯಾರ ಅಧೀನದಲ್ಲಿರೋದು? ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲ, ಯಾರ ಅಧೀನದಲ್ಲರಿ ಇರೋದು? ಕೇಂದ್ರ ಸರ್ಕಾರ ಯಾರ ಕೈಲಿರೋದು? ಮತ್ತು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅದನ್ನು? ದುರುದ್ದೇಶ ರಾಜಕೀಯವಾಗಿ ಬೆಂಕಿ ಹಚ್ಚೋ ಕೆಲಸ ಇವ್ರದ್ದು ಅಷ್ಟೇ. ಜನಗಳು ಚೆನ್ನಾಗಿರೋ ಕಡೆ ಉಳಿ ಹಿಂಡೋದು, ಬೆಂಕಿ ಹಚ್ಚೋದು, ಇದು ಬಿಟ್ಟರೆ ಬಿಜೆಪಿಯವರಿಗೆ ಬೇರೆ ಕೆಲಸವೂ ಇಲ್ಲ. ನನಗೆ ಅವ್ರ ಬಗ್ಗೆ ಐ ಡೋಂಟ್ ನೋ, ಬಿಜೆಪಿಯವ್ರು ಯಾಕೆ ಅವನ್ನ ಅತ್ತೆಯವ್ರನ್ನೆಲ್ಲ ಅಧ್ಯಕ್ಷರು ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಕನಿಷ್ಠ ಜ್ಞಾನ ಇಲ್ಲದವ್ರನ್ನ, ಕನಿಷ್ಠ ತಿಳುವಳಿಕೆ ಇಲ್ಲದವ್ರನ್ನ, ದೇಶದ ರಾಜಕಾರಣ ಗೊತ್ತಿಲ್ಲದವ್ರನ್ನ, ಕರ್ನಾಟಕದ ರಾಜಕಾರಣ ಗೊತ್ತಿಲ್ಲದವ್ರನ್ನ ಅದಕ್ಕೆ ಯಾಕೆ ಅಧ್ಯಕ್ಷರು ಮಾಡಿದ್ದಾರೆ ಗೊತ್ತಿಲ್ಲ. ನನಗೆ ಪಿಟಿ ಅನ್ಸುತ್ತೆ. ಅದಕ್ಕಿಂತ ಏನು ಹೆಚ್ಚು ಹೇಳಬೇಕಾದ ಅಗತ್ಯ ಇಲ್ಲ. ಅವರು ಟೋಟಲಿ ಪೊಲಿಟಿಕಲಿ ಮೋಟಿವೇಟೆಡ್ ಸ್ಟೇಟ್ಮೆಂಟ್, ಇಟ್ಸ್ ಎ ಬೇಸ್ಲೆಸ್ ಸ್ಟೇಟ್ಮೆಂಟ್. ಎರಡೇ ಕಾರಣ, ಒಂದು ಜ್ಞಾನ ಇಲ್ಲ, ಎರಡನೇದು ದುರುದ್ದೇಶ. ನೋಡಪ್ಪ, ಈ ಯಡಿಯೂರಪ್ಪನವರು ಬಂದ ಮೇಲೆ ಟ್ರಾನ್ಸ್ಫರ್ ಮಾಡೋದು, ದ್ವೇಷದ ರಾಜಕಾರಣ ಮಾಡೋದು, ಎರಡೇ ಮಾಡ್ತಾ ಇರೋದು. ಒಂದು ಟ್ರಾನ್ಸ್ಫರ್ಗಳು, ಇನ್ನೊಂದು ದ್ವೇಷದ ರಾಜಕಾರಣ. ಇದು ಬಿಟ್ಟು ಇನ್ನೇನೋ ಮಾಡ್ತಾ ಇದ್ದಾರ? ಪ್ರವಾಹದಲ್ಲಿ ಜನ ತತ್ತರಿಸೋಗಿ ಬೀದಿಯಾಗಿ ಮೇಲಿದ್ದಾರೆ, ಇವತ್ತಿನವರಿಗೆ ಪರಿಹಾರ ಕೊಟ್ಟಿಲ್ಲ ಅವ್ರಿಗೆ. ಈಶ್ವರಪ್ಪ ಹೇಳ್ತಾನೆ 10,000 ಕೊಟ್ಟಿರೋದೇ ಹೆಚ್ಚು ಅಂತಾನೆ. ಇವ್ರಿಗೆ ಜನರ ಬಗ್ಗೆ ಕಿಂಚಿತ್ ಕಾಳಜಿ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಎಲ್ಲೂ ದ್ವೇಷದಿಂದ ಎಲ್ಲ ಎಂಕ್ವೈರಿ ಮಾಡಿ, ಕೃಷಿ ಹೊಂಡ ಎಂಕ್ವೈರಿ ಮಾಡಿ, ಕ್ಷೀರ ಎಂತದ್ದು ಕ್ಷೀರ ಭಾಗ್ಯ ಎಂಕ್ವೈರಿ ಮಾಡಿ, ಅನ್ನ ಭಾಗ್ಯ ಎಂಕ್ವೈರಿ ಮಾಡಿ, ಇಂದಿರಾ ಕ್ಯಾಂಟೀನ್ ಎಂಕ್ವೈರಿ ಮಾಡಿ. ಈ ದ್ವೇಷದ ರಾಜಕಾರಣ ಇದೆಯಲ್ಲ. ಯಡಿಯೂರಪ್ಪನವರು ಮೊದಲನೇ ದಿನ ಹೇಳಿದ್ರು, ನಾನು ದ್ವೇಷದ ರಾಜಕಾರಣ ಮಾಡಲ್ಲ, ಮೋಸ ಮಾಡಲಿಕ್ಕೋಸ್ಕರ ಹಂಗೆ ಹೇಳಿದ್ರು ಅನ್ನೋಕ್ಕೆ ಅನ್ಸುತ್ತೆ. ಸಾರ್ವಜನಿಕ ಕನ್ಸಂಪ್ಷನ್ಗೆ ದ್ವೇಷದ ರಾಜಕಾರಣ ಮಾಡಲ್ಲ ಅಂತೇಳಿ ದ್ವೇಷದ ರಾಜಕಾರಣ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಸರ್, ಇನ್ನೊಂದು ವೈಟ್ ಟಾಪಿಂಗ್ಗೆ 1 ಕಿಲೋಮೀಟರ್ಗೆ 12 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನು ಇಂಜಿನಿಯರ್, ಐ ಆಮ್ ನಾಟ್ ಇನ್ ಇಂಜಿನಿಯರ್, ಇವನ್ ಯಡಿಯೂರಪ್ಪ ಇಸ್ ನಾಟ್ ಇನ್ ಇಂಜಿನಿಯರ್. ಇಂಜಿನಿಯರ್ಗಳು ಹೇಳೋದು 4 ಕೋಟಿಯಲ್ಲಿ ಮಾಡಿ ತೋರಿಸ್ತೀನಿ, 12 ಕೋಟಿಯಲ್ಲಿ ಅಯ್ಯಪ್ಪ ಮಾಡಿದ್ರೆ ಭಾಳ ಸಂತೋಷ. 4 ಕೋಟಿಲಿ ಮಾಡಿದ್ರೆ, 1 ಕೋಟಿಲಿ ಮಾಡಿಕೊಟ್ರೆ ಇನ್ನೂ ಸಂತೋಷ ನಮಗೆ. ಮಾಡಲಿ, ತಪ್ಪಿದ್ರೆ ನಡಪ್ಪ, ಅಕ್ರಮಗಳೇ ಆಗಿದ್ದರೆ, ಭ್ರಷ್ಟಾಚಾರ ಆಗಿದ್ದರೆ ಎಂಕ್ವೈರಿ ಮಾಡಿಬಿಡಿ ಅಂತ ಹೇಳಲ್ಲ ನಾನು. ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಿಬಿಡಿ ಅಂತ ಹೇಳಕ್ಕೆ ಹೋಗಲ್ಲ, ಕಾನೂನಿಗೆ ಅಡ್ಡ ಬರಲ್ಲ. ಆದರೆ ದ್ವೇಷ ಶೇಡ್ನಿಂದ ಮಾಡಬಾರ್ದು, ದ್ವೇಷದಿಂದ ಶೇಡಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗ್ಬಾರ್ದು, ಅದರಿಂದ ಅಭಿವೃದ್ಧಿ ಏನಾಗಲ್ಲ. ಇವೆಲ್ಲ ರೈತರು ಕೃಷಿ ಹೊಂಡಗಳನ್ನು ಸ್ವಾಗತ ಮಾಡಿದ್ದಾರೆ, ಅದರಿಂದ ನಮಗೆ ಭಾಳ ಉಪಯೋಗ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕೃಷಿ ಹೊಂಡಗಳಲ್ಲಿ ಅಕ್ರಮ ಸಿಗಿದೆ ಅಂತ ಯಾರೋ ಹೇಳಿದ ತಕ್ಷಣ ಒಂದು ಎಂಕ್ವೈರಿ ಮಾಡುತ್ತೀನಿ ಅದರಲ್ಲಿ. ದಿಸ್ ಈಸ್ ವೆಂಜೆನ್ಸ್ ಪಾಲಿಟಿಕ್ಸ್, ವೆಂಜೆನ್ಸ್ ಪಾಲಿಟಿಕ್ಸ್, ವೆಂಜೆನ್ಸ್ ಪಾಲಿಟಿಕ್ಸ್. ಭಾಳ ದಿನ ಪ್ರಜಾಪ್ರಭುತ್ವದಲ್ಲಿ ಜನ ಅದಕ್ಕೆ ತಿರುಗೇಟು ಕೊಡ್ತಾರೆ, ಅವರು ಅವ್ರ ಪಾಠ ಕಲಿಸ್ತಾರೆ ಅವರು. ದಿಸ್ ಈಸ್ ನಾಟ್ ಕರೆಕ್ಟ್. ಈಗ ನಾನು 5 ವರ್ಷ ಇದ್ದೆ, ಒಂದೇ ಒಂದು ದಿನ ವೆಂಜೆನ್ಸ್ ಪಾಲಿಟಿಕ್ಸ್ ಮಾಡಿಲ್ಲ, ದ್ವೇಷದ ರಾಜಕಾರಣ ಮಾಡಿಲ್ಲ. ಒಂದು
ಐದು ವರ್ಷದಲ್ಲಿ ಯಾರ ಮೇಲೂ ಕೂಡ ದ್ವೇಷದ ರಾಜಕಾರಣ ಮಾಡೋಕ್ಕೋಗಿಲ್ಲ, ಮಾಡಬಾರದು ದ್ವೇಷದ ರಾಜಕಾರಣ.